2023 ಆರಂಭ ಆಯಿತು 2023 ರ ಚುನಾವಣೆಗೆ ಕೇಸರಿ ಪಡೆ ಭರ್ಜರಿ ತಯಾರಿಯನ್ನು ನಡೆಸ್ತಾ ಇದೆ ಜೆಡಿಎಸ್ ಮತಗಳ ಮೇಲೆ ಈಗಾಗಲೇ ಬಿಜೆಪಿ ಕಣ್ಣಿಟ್ಟಿದ್ದುವಂತದ್ದು 2023 ರ ಸಾರ್ವತ್ರಿಕ ಚುನಾವಣೆಗೆ ಕೇಸರಿ ಪಾಳಿಯದಲ್ಲಿ ಭರ್ಜರಿ ತಯಾರಿ ನಡೆಸ್ತಾ ಇದೆ ಜೆಡಿಎಸ್ ಮತಗಳ ಮೇಲೆ ಬಿಜೆಪಿ ಕಣ್ಣಿಟ್ಟಿದೆ ಹಳೆ ಮೈಸೂರು ಭಾಗವನ್ನೇ ಟಾರ್ಗೆಟ್ ಮಾಡಿದೆ ಬಿಜೆಪಿ बीजेपी नडेयिंदा जेडीएस नल्ली आतंक शुरुआगिदे मतगळल्ली डिवाइड आगुत्ते बीजेपी होगुत्ते अन्नो भय जेडीएस न भद्रकोटियन्न टार्गेट माडिदे बीजेपी हळे मैसूरु भागदल्ली कार्यक्रम रूपिसुत्तिरुव बीजेपी जाण नडे इट्टु ओक्कलिग ओलैकिगे बीजेपी मुंदाग्ता इदे केंपेगौडर प्रतिमे स्थापिसि ओक्कलिग मतगळ सेळेदिदे बीजेपी ईगागले एयरपोर्ट नल्ली हळे मैसूरु भागद ओक्कलिग मतगळ सळियोदक्के बीजेपी प्लान माडिदे इवरु बरी 10 जर्सी हसुगळिंद वर्षक्के 18 लक्ष संपादने माड्तारे नीवु कलिबेकु अवरिंद फ्रीडम आप अन्न ईगले डाउनलोड माडि बीजेपी प्लान के जेडीएस वलयदल्लि आतंक शुरुवागिदे जेडीएस जोतेगे प्रबलवागि ओक्कलिग समुदाय निंतिदे भद्रकोटियागिदे ओक्कलिगर मत जेडीएस के ಒಕ್ಕಲಿಗ ಸಮುದಾಯದ ಮತಗಳು ಧ್ರುವೀಕರಣವಾದರೆ ಜೆಡಿಎಸ್ ಗೆ ನಷ್ಟ ಆಗುತ್ತೆ ಪಂಚರತ್ನ ರಥಯಾತ್ರೆ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಪಕ್ಷ ಸಂಘಟನೆ ಮಾಡುತ್ತಾ ಇದೆ ಈಗಾಗಲೇ ಹೆಗಾದ್ರು ಮಾಡಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯಬೇಕು ಅಂತ ಜೆಡಿಎಸ್ ಶತಾಯಗತಾಯ ಪ್ರಯತ್ನ ಮಾಡುತ್ತಿರುವಂತದ್ದು ಕುಮಾರಸ್ವಾಮಿ ಅವರು ಪಂಚರತ್ನ ರಥಯಾತ್ರೆ ಮೂಲಕ ಜನರ ಮನೆಮನ ತಲುಪುತ್ತಿದ್ದಾರೆ ಈ ನಡುವೆ ಮಂಡ್ಯದಲ್ಲಿ ಡೈರಿ ಓಪನ್ ಆಗಿರಬಹುದು ಅಮಿತ್ ಶಾ ಮಂಡ್ಯದಲ್ಲಿ ರಣಕಹಳಿಯನ್ನು ಮೊಳಗಿಸಿದ್ದಾರೆ ಒಂದು ಒಕ್ಕಲಿಗ ಮತಗಳು ಜೆಡಿಎಸ್ ಗೆ ಪ್ರಮುಖವಾದದ್ದು ಆ ಮತಗಳನ್ನು ಸೆಳೆಯೋ ಪ್ರಯತ್ನವನ್ನ ಬಿಜೆಪಿ ಮಾಡುತ್ತಿದೆ ಈ ಕುರಿತು ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ರೂಪೇಶ್ ನೀಡ್ತಾ ಹೋಗ್ತಾರೆ ರೂಪೇಶ್ ನಾವು ನೋಡ್ತಿದೀವಿ ಜೆಡಿಎಸ್ ಗೆ ಒಂದು ಪ್ಲಸ್ ಅಂತಂದ್ರೆ ಒಕ್ಕಲಿಗ ಮತಗಳು ಈಗ ಆ ಮತಗಳನ್ನೇ ಸೆಳೆಯುವಂತ ಪ್ರಯತ್ನ ಬಿಜೆಪಿ ಪಾಳಿಯದಲ್ಲಿ ಆಗ್ತಾ ಇದೆ ಸೋ ಅನ್ನ ಅಪ್ಡೇಟ್ ಸಿಗುತ್ತೆ ಈ ಸ್ಟೋರಿಗೆ ಬಹುಮುಖ್ಯವಾಗಿ ಟಾರ್ಗೆಟ್ ಹಳೆ ಮೈಸೂರು ಅಂತ ಹೇಳಿ ಬಿಜೆಪಿ ದೊಡ್ಡ ಮಟ್ಟಕ್ಕೆ ಆ ಭಾಗವನ್ನ ಕೇಂದ್ರೀಕರಿಸುತ್ತಾ ಇದೆ ಯಾಕಂದ್ರೆ ಈ ಭಾಗದಲ್ಲಿ ಸಾಕಷ್ಟು ಪ್ರಮಾಣದ ಯಶಸ್ಸು ಬಿಜೆಪಿಗೆ ಸಿಗ್ತಾ ಇಲ್ಲ ಹೀಗಾಗಿ ಒಂದು ರಾಷ್ಟ್ರೀಯ ಪಕ್ಷ ಅಂತ ಹೇಳಿದ್ರೆ ಎಲ್ಲಾ ಪ್ರದೇಶಕ್ಕೂ ಕೂಡ ಅಲ್ಲಿ ಒಂದು ಮಹತ್ವವನ್ನ ಸೀಟನ್ನು ಹೆಚ್ಚಿಸಿ ಗೆಲ್ಲಬೇಕಾಗುತ್ತೆ ಆದ್ರೆ ಆ ಪರಿಸ್ಥಿತಿ ಬಿಜೆಪಿ ಇಲ್ಲ ಹೀಗಾಗಿ ದೊಡ್ಡ ಪ್ರಮಾಣದಲ್ಲಿ ಸೀಟನ್ನು ಗೆಲ್ಲಬೇಕಾಗುತ್ತೆ ಹೀಗಾಗಿ ಟಾರ್ಗೆಟ್ ಮೈಸೂರು ಅಂತ ಹೇಳಿ ಮಾಡ್ಕೊಂಡು ಹಳೆ ಮೈಸೂರು ಭಾಗದಲ್ಲಿ 35 ಸ್ಥಾನ ಗೆಲ್ಲಲೇಬೇಕು ಅಂತ ಹೇಳಿ ಅಮಿತ್ ಶಾ ಅವರು ಸೂತ್ರವನ್ನು ಹಾಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಹಳೆ ಮೈಸೂರು ಭಾಗಕ್ಕೆ ಹೊಂದಿಕೊಂಡಂತ ಪ್ರದೇಶಗಳಲ್ಲೂ ಕೂಡ ಬಿಜೆಪಿ ಗಣನೀಯವಾಗಿರತಕ್ಕಂತ ಸಾಧನೆಯನ್ನು ಮಾಡಬೇಕು ಅನ್ನೋ ಪ್ರತಿಜ್ಞೆಯನ್ನು ಕೊಟ್ಟಿದ್ದಾರೆ ಈ ಮೂಲಕವಾಗಿ ಹೆಚ್ಚು ಸೀಟನ್ನು ಗೆಲ್ಲಲೇಬೇಕು ಈ ಆದಾದ ನಂತರ ಬಗ್ಗೆ ಹೆಚ್ಚು ಸೀಟು ಗೆದ್ರೆ ಮಾತ್ರ ಬಿಜೆಪಿ ಬಹುಮತದ ಅಧಿಕಾರ ಬರಲಿಕ್ಕೆ ಸಾಧ್ಯ ಅನ್ನೋದು ಸಂದೇಶವನ್ನು ಕೂಡ ರವಾನೆಯನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಜೆಡಿಎಸ್ ಕೂಡ ಈ ಭಾಗದಲ್ಲಿ ಹೆಚ್ಚು ಸಂಘಟನೆ ಮಾಡ್ತಾ ಇದೆ ಯಾಕಂದ್ರೆ ಪಂಚರತ್ನ ಇರಬಹುದು ಬೇರೆ ಬೇರೆ ಆಗಿರತಕ್ಕಂತ ಜಲತಾ ಜಲಧಾರೆ ಇರಬಹುದು ಈ ರೀತಿಯಾಗಿ ವಿವಿಧ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕವಾಗಿ ಜೆಡಿಎಸ್ ಬಿಜೆಪಿಗೆ ಪೈಪೋಟಿಯನ್ನು ಕೊಡ್ತಾ ಇದೆ ಅದೇ ರೀತಿಯಾಗಿ ಈ ಒಂದು ಪೈಪೋಟಿ ಯಾಕಂದ್ರೆ ಅಮಿತ್ ಶಾ ಅವರು ಚುನಾವಣಾ ಚಾಣಕ್ಯಕ್ಕೂ ಬಂದು ಮಂಡ್ಯದಲ್ಲಿ ಸಭೆಯನ್ನು ಮಾಡ್ತಾರೆ ಅದೇ ರೀತಿಯಾಗಿ ಒಂದು ಸಮಾವೇಶವನ್ನು ಕೂಡ ಮಾಡ್ತಾರೆ ಈ ಮೂಲಕವಾಗಿ ಜೆಡಿಎಸ್ ಭದ್ರಕೋಟಿಯನ್ನು ಬೇಧಿಸಲಿಕ್ಕೆ ಬಿಜೆಪಿ ಹರಸಾಹಸನ ಪಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಬೇಕಾದಂತಹ ತಿರುಗೇಟನ್ನು ನೀಡಲಿಕ್ಕೂ ಕೂಡ ಜೆಡಿಎಸ್ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ ಹೀಗಾಗಿ ಒಕ್ಕಲಿಗರು ಯಾವ ರೀತಿ ಶಿಫ್ಟ್ ಬಿಜೆಪಿಗೆ ಆಗ್ತಾರೆ ಅನ್ನೋದನ್ನ ನೋಡಬೇಕಾಗುತ್ತೆ ಇಲ್ಲಿ ವಿದ್ಯಾ ಇವರು ಬರಿ 10 ಜರ್ಸಿ ಹಸುಗಳಿಂದ ವರ್ಷಕ್ಕೆ 18 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಕಲಿಬೇಕು ಅವರಿಂದ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ